ನಾವು ಈ ಭಾಗದಲ್ಲ ಯಾರು ಬಂತ ಬಲಿಷ್ಠರು ಅಂದಾಗ ಸಹಜವಾಗಿ ಕಾಂಗ್ರೆಸ್ನಿಂದ ಮತ್ತೆ ಬಂದು ಜಿಗಿ ಹೋಗಿದ್ರು ಶೆಟ್ಟರವರು. ಶೆಟ್ಟರು ಸಿಗಬಹುದು ಅಂತ ಗೆಸ್ ಮಾಡ್ತಾ ಬಂದಿದ್ದೀವಿ. ಅದರ ಪ್ರಕಾರ ಸಿಕ್ಕದ. ಈಗಿಂದ ಒಂದಿಷ್ಟು ಕೆಲವು ನಾವು ಸ್ಥಳೀಯರು ಅನ್ನುವಂಥ ಒಂದು ನೆಪದಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿಗಳು ಬರ್ತಾ ಇದ್ದಾವೆ. ಯಾಕಪ್ಪ ಸ್ಥಳೀಯರು ಕೊಡಲಿಲ್ಲ ನೀವು, ಹೊರಗಿನವ್ರು ಯಾಕೆ ಕೊಡ್ತಾ ಇದ್ರಿ? ಹಾಗೆ ಸ್ಥಳೀಯರು ಅಂದರೆ ಯಾರಿಲ್ಲ ಬೆಳಗಾವಿ ಈ 8 ಭಾಗದಲ್ಲಿ ಬರುತ್ತಿರುವಂಥವ್ರು. ಚಿಕ್ಕೋಡಿ ಭಾಗದ ಬಿಡುವಂಥ ಚಿಕ್ಕೋಡಿ ಭಾಗದಂತೇಳಿ ಈಗಾಗಲೇ ಜೊಲ್ಲೆಯವ್ರನ್ನ ಹಾಕಿದ್ದಾರೆ. ಅವರು ಇಲ್ಲಿ ಕೊಡೋದು ಎಷ್ಟು ಸರಿ ತಪ್ಪ ಆ ಮಾತು ಬೇರೆ. ನೀವು ಸ್ಥಳೀಯರಂತ ಮಾತು ಮಾಡಿದಾಗ ಆ ಮಾತು ಆ ಚಿಕ್ಕೋಡಿ ಭಾಗದವ್ರಿಗೆ ಬರೋದಿಲ್ಲ ಅನ್ನುವಂಥ ಒಂದು ಮಾತು. ಇನ್ನು ಈ ಭಾಗದ ಉಳಿದವರು ಹೀರಾ ಕರೆಡ್ಡಿ ಅವ್ರು ಉಳಿದ್ರು, ಮತ್ತೆ ಯಾರು ಉಳಿದ್ರಪ್ಪ ಇಲ್ಲೇ ಆ ಭಾಗದ. ಇನ್ನು ನಮ್ಮ ವಿಶ್ವನಾಥ್ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ರು, ವಿಶ್ವನಾಥ್ ಪಾಟೀಲ್ರು ಸಹಿತ ಒಳ್ಳೆಯ ಹೆಸರಿದ್ದಂಥವ್ರು, ಒಳ್ಳೆ ಓಡಾಡಿ ಕೆಲಸ ಮಾಡುವಂಥವ್ರು. ಆದರೂ ಎಂ ಪಿ ಮಟ್ಟದ ಒಂದು ಹೋರಾಟದಲ್ಲೇ ಎಷ್ಟು ಮಟ್ಟ ಯಶಸ್ವಿ ಆಗ್ತಾರೆ ಏನು ಎಂದು ನಾವು ವಿಚಾರ ಮಾಡಬೇಕಾಗಿತ್ತು ಇವತ್ತು. ಯಾಕಪ್ಪ ಅಂತಂದರೆ ಬಿ ಜೆ ಪಿಯಲ್ಲೂ ಅವರು ವಿರೋಧಿಗಳು ಸಾಕಷ್ಟು ಇದ್ದಾರೆ. ಮತ್ತು ಒಂದು ಜಿಲ್ಲಾ ಮಾಡ್ತಾರೆ ಅಂತ ಕೂಡ ಒಂದು ಹೆಸರು ಅದು ಈಗಾಗಲೇ ನಮ್ಮ ಯಾರದಪ್ಪ ಸುರೇಶ್ ಅಂಗಡಿ ಅವರು. ಸುರೇಶ್ ಅಂಗಡಿ ಅವರು ತೀರ್ಕೊಂಡಿರ್ಬೋದು ಇವತ್ತು, ಬಟ್ ಅವ್ರ ಮಿಸ್ಸಸ್ನ ಒಂದು ಸ್ವಲ್ಪ ಕಲಿಕರಿದ್ದ ಜನ ಇದ್ದಾರೆ. ಇವತ್ತು ಏನಾಗ್ಯದಪ್ಪ ಅಂದರೆ ಇನ್ನೊಂದು ಬಲಿಷ್ಠವಾದ ಕಾರಣ ನಾವು ವಾದ ಮಾಡೋದ್ರಲ್ಲ, ಈ ಜಗದೀಶ್ ಶೆಟ್ಟರವರು ಸುರೇಶ್ ಅಂಗಡಿಯವರ ಮಗಳನ್ನು ತಮ್ಮ ಸೊಸೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಒಂದು ಸಂಬಂಧಗಳು ಬಂದವು. ಮತ್ತು ಇವತ್ತು ಕುಟುಂಬ ರಾಜಕಾರಣ ಎಲ್ಲ ಸಹಜವಾಗಿ ಹೋಗಿಬಿಟ್ಟದ್ರಿ. ಇವತ್ತು ಕುಟುಂಬ ರಾಜಕಾರಣ, ಈ ರಾಜಕಾರಣಿ ಮಗ ರಾಜಕಾರಣಿ ಆಗೋದು, ಡಾಕ್ಟರ್ ಮಗ ಡಾಕ್ಟರ್ ಆಗೋದು, ಇವತ್ತು ಸರಿಯೋ ತಪ್ಪು ಡಿಸ್ಕಷನ್ ಬೇರೆ ವಿಷಯ. ಆದರೂ ಕೆಲವೊಂದಿಷ್ಟು ನಾವು ತಪ್ಪು ರಾಜಕಾರಣದಲ್ಲಿ ನಾವು ತಪ್ಪು ಅನ್ಬೇಕಾಗ್ತದೆ. ರಾಜರ ಮಗ ರಾಜ ಆಗ್ಬೇಕು ಅನ್ನೋದಾದ್ರೆ ಮತ್ತು ಪ್ರಜಾಪ್ರಭುತ್ವ ಬೇಕಾಗಿದ್ರಿ ಇದು, ಪ್ರಜೆಯಿಂದ ಆಯ್ಕೆ ಆಗುವಂಥದ್ದು. ಬಟ್ ಪ್ರಜೆಗಳನ್ನ ಆಯ್ಕೆ ಮಾಡಿ ಕಳಿಸಿದಾಗ ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ. ಅವ್ರ ಡಿಸಿಷನ್ ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಏನು ಡಿಸಿಷನ್ ಕೊಡ್ತಾರೆ ನಾವೆಲ್ಲರೂ ಒಪ್ಪಬೇಕಾಗ್ತದೆ. ಕುಟುಂಬ ರಾಜಕಾರಣ ತಪ್ಪ, ಆದರೆ ಕುಟುಂಬ ರಾಜಕಾರಣಿಗಳು ಎಷ್ಟಿರಲಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಆಯಿತು, ಅಥವಾ ಈ ರಾಷ್ಟ್ರ ಮಟ್ಟದಲ್ಲಿ ಆಯಿತು, ಅಥವಾ ರಾಜ್ಯ ಮಟ್ಟದಲ್ಲಿ ಆಯಿತು, ಭಾಳಷ್ಟು ಅದಾವೆ. ಹೀಗಾಗಿ ಶೆಟ್ಟರ್ ಅವರಿಗೆ ಈ ಸಲ ಟಿಕೆಟ್ ಕೊಡೋದನ್ನು ಇವರು ವಿರೋಧ ಮಾಡ್ತಾ ಇದ್ದಾರಲ್ಲ ಈ ಸ್ಥಳೀಯರು ಅಂತೇಳಿ. ಈ ಸ್ಥಳೀಯರು ನಿಜವಾಗಿ ನಿಂತು ತಮ್ಮ ತಮ್ಮ ವಿಚಾರ ಮಾಡಬೇಕಾದ್ರೆ ನಿಂತರೆ ಗೆದ್ದು ಬರಲಿಕ್ಕೆ ಸಾಧ್ಯ ಇದ್ದಾರೆ ಅಂತ. ಸಪೋಸ್ ಏನಾದರೂ ನಾಳೆ ಸತೀಶ್ ಅವ್ರನ್ನ ಹೈಕಮಾಂಡಿದ ಒತ್ತಡ ತಂದೆ ಮತ್ತು ಅವರು ಸಾಧ್ಯತೆಗಳು ಭಾಳ ಇದ್ದಾವೆ. ಇವ್ರನ್ನಿಲ್ಲಿ ಎಂ ಪಿ ಸೀಟ್ ನಿಲ್ಲಿಸಿದರೆ ಅವ್ರ ವಿರುದ್ಧ ಪ್ರಬಲ ಅಭ್ಯರ್ಥಿ ಯಾರ ಇವರಲ್ಲೇ ಅವರವರು ವಿಚಾರ ಮಾಡುವಂಥ ವಿಷಯ. ಯಾಕಪ್ಪ ಅಂತಂದರೆ ಸತೀಶ್ ಅವ್ರಿಗೆಲ್ಲ ಬರ ಅನ್ನೋದ ಎಲ್ಲ ರೀತಿಯಿಂದ ಅವರು ಬುದ್ಧಿವಂತರು ಇದ್ದಾರೆ, ಹಣಬಲ ಅದ, ಮತ್ತು ಅದ್ರ ಜೊತೆಗೆ ಹಿಂದುಳಿದವ್ರ ಸಂಘಟನೆಗಳಿದ್ದಾವೆ, ಸಿದ್ದರಾಮಯ್ಯನವರು ಇದ್ದಾರೆ, ಲಿಂಗಾಯತ್ ಕಮ್ಯುನಿಟಿ ಅಂತ ಬಿಟ್ರಿ, ಲಿಂಗಾಯತ್ಲು ಸಾಕಷ್ಟು ಅವರು ಬೆಂಬಲಿಗರಿದ್ದಾರೆ. ಆ ಮತ್ತು ಬೇರೆ ಇವೆಲ್ಲ ಇದ್ದಾಗ ಜೊತೆ ಮನೆಯಲ್ಲಿ ಅನೇಕರು ಎಲ್ಲರೂ ಕಾರ್ಯನಿರತ ರಾಜಕಾರಣಿಗಳು ಇರೋದ್ರಿಂದಾಗಿ ಅವ್ರಿಗೆ ಸರಳ ಆಗಿಬಿಡ್ತದೆ ಬೆಳಗಾವಿ. ಅದಕ್ಕೆ ಅವ್ರಿಗೆ ಪ್ರಬಲ ಪ್ರತಿಸ್ಪರ್ಧಿ ಯಾರಾದರೂ ಇದ್ದರೆ ಮಂಗಳ ಅಂಗಡಿಯವರಪ್ಪ ಹೆಣ್ಮಗಳು ಇರೋದ್ರಿಂದ ಎಲ್ಲರಿಗೂ ಓಡಾಡಿ ಮಾಡಿ ಮತ್ತು ಅವ್ರನ್ನ ಏನಪ್ಪ ಮೊದಲಿನಿಂದಲೂ ಸುರೇಶ್ ಅಂಗಡಿಯವರು ನೆರಳಲ್ಲಿ ಬೆಳೆದು ಬಂದಂಥವ್ರು. ಮತ್ತು ಸುರೇಶ್ ಅಂಗಡಿಯವರು ಸಹಿತ ಮತ್ತು ಸಹಜಲ್ರಿ, ಯಾರಿಗೆ ನಾವು ಸಾಯ್ತೀವಪ್ಪ ನಮ್ಮ ನಂತರ ನಮ್ಮ ಹೆಣ್ಮಕ್ಳು ಇತ್ತು ಮತ್ತು ಮಕ್ಕಳು ಪಾಪ ಹೆಣ್ಮಕ್ಳಿಲ್ಲ ತಮ್ಮ ಹೆಣ್ಮಗಳನ್ನ ತಯಾರು ಮಾಡ್ಬೇಕು ಅವ್ರಿಗೆ ಇರುವುದಿಲ್ಲ. ಮನುಷ್ಯ ಪ್ರತಿಯೊಬ್ಬ ನಾವು ಹಿಡ್ಕೊಂಡು ಎಲ್ಲರೂ ನಾವು ಶಾಶ್ವತ ಅನ್ನುವಂಥದ್ದು ಇರ್ತದೆ. ಈಗ ಅನಿವಾರ್ಯವಾಗಿ ಆ ಘಟನೆ ಆದಮೇಲೆ ಸುರೇಶ್ ಅಂಗಡಿಯವರು ಹೋದ್ಮೇಲೆ ಸಹಜ ಮಂಗಳ ಅಂಗಡಿಯವರಿಗೆ ಇದೆಲ್ಲ ಹೆವಿ ಅನಿಸ್ಬೋದು, ಅವ್ರ ಮಕ್ಕಳಿಗೂ ಹೆವಿ ಅನಿಸ್ಬೋದು. ಯಾಕೆಂದರೆ ರಾಜಕಾರಣದವ್ರಿಗೆ ಗೊತ್ತದೆ, ಒಬ್ಬರಿಗೆ ಟೀಕೆ ಮಾಡೋದು, ಮತ್ತೇನು ಮಾಡೋದು, ಕಾಲು ಎಳೆಯೋದು, 108 ಗಂದಲಗಳಿಲ್ಲೇ ನೆಮ್ಮದಿ ಅನ್ನೋದು ಇರೋದಿಲ್ಲ. ಅದು ಹಂಗಿದ್ದಾಗ ಇವರೆಲ್ಲ ಒಂದು ಅಪ್ಪ